ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿದ್ದೇವೆ. ಮಹಾನಾಯಕರ ಮಾತಿನ ಭರಾಟೆ ಜೋರಾಗಿಯೇ ಇದೆ. ಅದರಲ್ಲೂ ನಮ್ಮ ಪ್ರಧಾನಿ ಮೋದಿಯವರು ಭಾಷಣ ಮಾಡಿದ್ರಂದ್ರೆ ಅಲ್ಲೇನೋ ಒಂದು ಹೊಸ ವಿಷಯ ಇದ್ದೇ ಇರುತ್ತೆ. ಅದು ಸುಳ್ಳೇ ಆಗಿದ್ರೂ ಸತ್ಯದ ತಲೆಯ ಮೇಲೆ ಹೊಡೆದಂತೆ ಹೇಳಿಬಿಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಚುನಾವಣೆ ಇರಲಿ ಚುನಾವಣೆ ಇಲ್ಲದಿರಲಿ ಹಳೆಯ ಹುಣ್ಣುಗಳನ್ನು ಕೆರೆದು ಹೊಸ ಗಾಯಗಳನ್ನು ಮಾಡುವುದರಲ್ಲಿ ನಿಸ್ಸೀಮರು ನಮ್ಮ ಪ್ರಧಾನಿ ಮೋದಿ. ಭಾರತವನ್ನು ನೆಹರು ಇಬ್ಬಾಗ ಮಾಡಿದರು, ಚೀನಾಗೆ ಭಾರತದ ಭೂಭಾಗಗಳನ್ನು ಬಿಟ್ಟುಕೊಟ್ಟಿದ್ದರು, ಕಾಶ್ಮೀರವನ್ನು ಕೆಡಿಸಿದರು ಮುಂತಾದ ನಿರಾಧಾರ ಆರೋಪಗಳು ಮೋದಿ ಬಾಯಲ್ಲಿ ಪುಂಕಾನುಪುಂಕವಾಗಿ ಬರುತ್ತಿರುತ್ತವೆ. ಹೀಗೆ ಸುಳ್ಳು ಹೇಳುವಾಗ ತಮ್ಮ ಸ್ಥಾನದ ಘನತೆಯನ್ನು ಅವರು ಮರೆತು ಬಿಡುತ್ತಾರೆ. ಜನಮನಗಳನ್ನು ಒಡೆದು ದೂರ ಮಾಡುವ ಸರಕು ಖಾಲಿಯಾದಾಗ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸಕ್ಕೆ ಕೈ ಹಾಕುತ್ತಾರೆ. ವಾಸ್ತವವನ್ನು ತಿರುಚಿ ವಿಕೃತಗೊಳಿಸಿ ಸಮುದಾಯಗಳನ್ನು ಎತ್ತಿ ಕಟ್ಟುವ ಅವರ ಪಾಲಿಗೆ ಕಾಂಗ್ರೆಸ್ ಆಡಳಿತ ಎಂಬುದು ಎಂದಿಗೂ ತೀರದ ತಿಜೋರಿ. ಮೂರನೇ ಬಾರಿಗೆ ತಾನು ಗೆದ್ದೇ ಬಿಟ್ಟೆ ಎಂಬ ಭ್ರಮೆಯಲ್ಲಿದ್ದರು ಪ್ರಧಾನಿ ಮೋದಿ. ಆದರೆ ಅವರ ದುರಾದೃಷ್ಟ, ಸುಪ್ರೀಂ ಕೋರ್ಟಿನ ಇತ್ತೀಚಿನ ಕೆಲವು ಖಡಕ್ ತೀರ್ಪುಗಳು, ಆದೇಶಗಳು ಅವರ ನಿದ್ದೆ ಕೆಡಿಸಿಬಿಟ್ಟಿವೆ. ಚುನಾವಣಾ ಬಾಂಡ್ ಕೇವಲ ಕಾನೂನುಬಾಹಿರ ಮಾತ್ರವಲ್ಲ, ಸಂವಿಧಾನ ಬಾಹಿರ ಎಂದಿರುವುದು, ಈ ಬಾಂಡ್ ಕೊಂಡವರ ಮಾಹಿತಿ ಬಹಿರಂಗಕ್ಕೆ SBIಗೆ ತಾಕೀತು ಮಾಡಿರುವುದು ಮೋದಿಯವರ ಬಣ್ಣ ಬಯಲು ಮಾಡಲು ವಿಪಕ್ಷಗಳಿಗೆ ಹರಿತವಾದ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಈ ಕಾರಣದಿಂದಲೋ ಏನೋ ಮೋದಿಯವರು ತನ್ನ ಸಾಧನೆಯ ಬಗ್ಗೆ ಹೇಳಿ ಮತಯಾಚನೆ ಮಾಡುವ ಬದಲು ಹೊಸ ಹೊಸ ಸುಳ್ಳುಗಳಿಗೆ ಶರಣಾಗುತ್ತಿದ್ದಾರೆ. ಸ್ನೇಹಿತರೆ, ಕಳೆದ March 31 ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರ ಸಭೆ ನಡೆಸಿದ ಮೋದಿ ಅವರು 50 ವರ್ಷಗಳ ಹಿಂದೆ ಬಗೆಹರಿದ ವಿವಾದವನ್ನು ಕೆದಕಿ ಜನರನ್ನು ಕೆರಳಿಸುವ ಕೆಲಸ ಮಾಡಿದ್ದಾರೆ. ಕಚ್ಚತೀವು ದ್ವೀಪ ಎಂಬುದು ಶ್ರೀಲಂಕಾದ ಅಧೀನದಲ್ಲಿರುವ ದ್ವೀಪ. ಈ ದ್ವೀಪದ ವಿಷಯದಲ್ಲಿ DMK ಮತ್ತು ಕಾಂಗ್ರೆಸ್ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡುವುದರಲ್ಲಿ ವಿಫಲವಾಗಿದೆ. ಇದು DMKಯ ದ್ವಂದ್ವ ನೀತಿಯನ್ನು ತೋರಿಸುತ್ತದೆ ಎಂದು ವಿನಾಕಾರಣ ಪ್ರಧಾನಿ ಕಾರಿಕೊಂಡಿದ್ದಾರೆ. ಹಾಗಿದ್ರೆ ಏನಿದು ಕಚ್ಚತೀವು ದ್ವೀಪ ವಿವಾದ? ಪಾಕ್ ಜಲಸಂಧಿಯಲ್ಲಿ ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರುವ ಸಣ್ಣ ದ್ವೀಪವೇ ಕಚ್ಚತೀವು ದ್ವೀಪ. ಈ ದ್ವೀಪ ಕೇವಲ 285 ಎಕರೆ ವಿಸ್ತೀರ್ಣದಲ್ಲಿದೆ. ಅಂದರೆ 1.5 ಕಿಲೋಮೀಟರ್ನಷ್ಟು ಉದ್ದ, 300 ಮೀಟರ್ ಅಗಲವಿರುವ ಪುಟ್ಟ ದ್ವೀಪವಿದು. ರಾಮೇಶ್ವರಂನಿಂದ ಈಶಾನ್ಯ ದಿಕ್ಕಿನಲ್ಲಿರುವ ಈ ದ್ವೀಪ ಸ್ವಾತಂತ್ರ್ಯ ನಂತರ ಭಾರತ ಮತ್ತು ಶ್ರೀಲಂಕಾ ನಡುವೆ ವಿವಾದಕ್ಕೆ ಕಾರಣವಾಗಿತ್ತು. ಸುಮಾರು 14ನೇ ಶತಮಾನದಲ್ಲಿ ಈ ದ್ವೀಪ ಜ್ವಾಲಾಮುಖಿಯಿಂದಾಗಿ ಸೃಷ್ಟಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಈ ದ್ವೀಪ ತಮಗೆ ಸೇರಿದ್ದು ಎಂದು ಶ್ರೀಲಂಕಾವು ಬ್ರಿಟಿಷರ ಅವಧಿಯ ದಾಖಲೆಗಳನ್ನು ತೋರಿಸಿತ್ತು. ರಾಮನಾಥಪುರದ ಅರಸರು ತಮ್ಮದೆಂದು ಹಕ್ಕು ಸಾಧಿಸಲು ಹೊರಟರಾದರೂ ಪೂರಕ ದಾಖಲೆಗಳು ಇರಲಿಲ್ಲ. ಮೀನುಗಾರಿಕೆ ವಿಷಯದಿಂದಾಗಿ ಎರಡೂ ದೇಶಗಳ ನಡುವೆ ವಿವಾದ ಉಂಟಾಗಿತ್ತು. 1974 ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಶ್ರೀಲಂಕಾದ ಪ್ರಧಾನಿ ಸಿರಿಮಾವೋ ಬಂಡಾರನಾಯಕೆ ನಡುವೆ ನಡೆದ ಒಪ್ಪಂದದ ಪ್ರಕಾರ ಕಚ್ಚತೀವು ದ್ವೀಪವನ್ನು ಶ್ರೀಲಂಕಾಗೆ ಬಿಟ್ಟುಕೊಡಲಾಯಿತು. ಈ ದ್ವೀಪವನ್ನು ಶ್ರೀಲಂಕಾಗೆ ಬಿಟ್ಟುಕೊಟ್ಟರೂ ಭಾರತದ ಮೀನುಗಾರರಿಗೆ ಅಲ್ಲಿ ಕೆಲವು ಹಕ್ಕುಗಳನ್ನು ಉಳಿಸಿಕೊಳ್ಳಲಾಗಿದೆ. ಮೀನುಗಾರಿಕೆಯ ಮಧ್ಯೆ ವಿಶ್ರಾಂತಿ ಪಡೆಯುವುದು, ಬಲೆ ಒಣಗಿಸುವುದು ಮುಂತಾದ ಅಗತ್ಯಗಳಿಗಾಗಿ ತಮಿಳುನಾಡಿನ ಮೀನುಗಾರರು ಈ ದ್ವೀಪವನ್ನು ಬಳಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಎರಡೂ ಕಡೆಯ ಮೀನುಗಾರರು ಸೇರಿ ವರ್ಷಕ್ಕೊಮ್ಮೆ ಅಲ್ಲಿನ ಚರ್ಚ್ನಲ್ಲಿ ಸಂತ ಆಂಟೋನಿಯವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ತಮಿಳುನಾಡಿನ ಮೀನುಗಾರರನ್ನು ಶ್ರೀಲಂಕಾದ ಅಧಿಕಾರಿಗಳು ಬಂಧಿಸುತ್ತಿರುವ ಕಾರಣ ತಮಿಳುನಾಡಿನಲ್ಲಿ ಕಚ್ಚತೀವು ದ್ವೀಪದ ಬಗ್ಗೆ ಆಗಾಗ ಚರ್ಚೆ ನಡೆಯುತ್ತಲೇ ಇರುತ್ತದೆ. ಆದರೆ ಮೋದಿಯವರು ಚುನಾವಣೆಯ ಈ ಸಮಯದಲ್ಲಿ ಭಾವನಾತ್ಮಕವಾಗಿ ಮತ ಪಡೆಯುವ ದುರುದ್ದೇಶದಿಂದ ಈ ದಾಳ ಉರುಳಿಸಿರುವುದಂತೂ ಸ್ಪಷ್ಟ. ತಮಾಷೆ ಎಂದರೆ ಕಚ್ಚತೀವು ದ್ವೀಪದ ವಿಚಾರ ಈಗಾಗಲೇ ಮುಗಿದಿದೆ ಎಂದು ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಿದ ಅರ್ಜಿಗೆ 2015 ಮೋದಿ ಸರ್ಕಾರವೇ ಉತ್ತರಿಸಿತ್ತು. ಅಲ್ಲಾಡಿ ಗುರುಸ್ವಾಮಿ ಎಂಬವರು RTI ಸಲ್ಲಿಸಿದ ಅರ್ಜಿಗೆ ಉತ್ತರಿಸಿದ ಮೋದಿ ಸರ್ಕಾರ 1974 ಮತ್ತು 1976 ಒಪ್ಪಂದದ ಪ್ರಕಾರ ಕಚ್ಚತೀವು ದ್ವೀಪವು ಶ್ರೀಲಂಕಾದ ವ್ಯಾಪ್ತಿಗೆ ಬರುತ್ತದೆ. ಈಗ ಆ ದ್ವೀಪವನ್ನು ಭಾರತ ಉಳಿಸಿಕೊಳ್ಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಕೆಲವು ಹಕ್ಕುಗಳ ಬಗ್ಗೆ ಮಾತ್ರ ವಿವಾದವಿದೆ ಎಂದು ಸುಷ್ಮಾ ಸ್ವರಾಜ್ ನೇತೃತ್ವದ ವಿದೇಶಾಂಗ ವ್ಯವಹಾರದ ಸಚಿವಾಲಯ 2015 ಜನವರಿ 27 ಉತ್ತರಿಸಿದೆ.
ಸರಕಾರ ಒದಗಿಸಿದ ದಾಖಲೆಗಳ ಪ್ರಕಾರ ಅದು ಭಾರತಕ್ಕೆ ಸೇರಿರಲೇ ಇಲ್ಲ. ಆದರೆ ಈಗ ಪ್ರಧಾನಿ ಹಸಿ ಹಸಿ ಸುಳ್ಳು ಹೇಳುತ್ತಾ ನಗೆಪಾಟಲಿಗೀಡಾಗುತ್ತಿದ್ದಾರೆ. ಆರ್ಟಿಐ ಅಡಿ ಕೇಳಿದ ಪ್ರಶ್ನೆಗೆ ತನ್ನದೇ ಸರ್ಕಾರ ನೀಡಿದ ಉತ್ತರದ ಬಗ್ಗೆ ಪ್ರಧಾನಿಗೆ ಅರಿವಿಲ್ಲವೇ ಎಂಬ ಅನುಮಾನ ಬರುತ್ತದೆ. ನಮ್ಮದಲ್ಲದ ಭೂಪ್ರದೇಶವನ್ನು ಬಿಟ್ಟುಕೊಡುವ ಪ್ರಶ್ನೆ ಎಲ್ಲಿಂದ ಬರುತ್ತದೆ ಎಂದು ಮೋದಿಯವರ ಸಲಹೆಗಾರರೇ ಮನವರಿಕೆ ಮಾಡಿಕೊಡುವ ಅಗತ್ಯವಿದೆ. ಮೋದಿಯವರ ಹೇಳಿಕೆ ಹೊರಬಿದ್ದ ನಂತರ ವಿದೇಶಾಂಗ ವ್ಯವಹಾರ ಸಚಿವ ಜೈಶಂಕರ್, ಭಾರತದ ಮೊದಲ ಪ್ರಧಾನಿ ನೆಹರೂ ಅವರು ಈ ದ್ವೀಪವನ್ನು ಶ್ರೀಲಂಕಾಗೆ ಬಿಟ್ಟುಕೊಡಲು ಯೋಚಿಸಿದ್ದರು ಎಂದು ಹೇಳುವ ಮೂಲಕ ಅನಗತ್ಯ ಮಾತಿನ ಸಮರಕ್ಕೆ ಕಾರಣರಾದರು. ಪ್ರಧಾನಿ ಮೋದಿ ಅವರಿಗೆ ಕಚ್ಚತೀವು ದ್ವೀಪದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಅವರು ಕಳೆದ 10 ವರ್ಷಗಳ ತಮ್ಮ ಅವಧಿಯಲ್ಲಿ ಸಮಸ್ಯೆ ಬಗೆಹರಿಸಬಹುದಿತ್ತು ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ತಮಿಳುನಾಡಿನ ಕನ್ಯಾಕುಮಾರಿ ಮತ್ತು ರಾಮನಾಥಪುರ ಜಿಲ್ಲೆಯ ಮೀನುಗಾರರು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಜಲಸಂಧಿಯಲ್ಲಿ ಮೀನುಗಾರಿಕೆ ನಡೆಸುತ್ತಾರೆ. ಆದರೆ ಶ್ರೀಲಂಕಾ ಜಲಗಡಿಯನ್ನು ಪ್ರವೇಶಿಸಿದ ಮೀನುಗಾರರನ್ನು ಶ್ರೀಲಂಕಾ ನೌಕಾಪಡೆ ಬಂಧಿಸುತ್ತಿದೆ. ಕನ್ಯಾಕುಮಾರಿಯಲ್ಲಿ ಬಿಜೆಪಿ ಮತದಾರರು ಹೆಚ್ಚು ಇದ್ದಾರೆ. ಹಾಗಾಗಿ ಮೋದಿಯವರು ಕಚ್ಚತೀವು ದ್ವೀಪವನ್ನು ಕಾಂಗ್ರೆಸ್ ಬಿಟ್ಟುಕೊಟ್ಟು ದ್ರೋಹ ಮಾಡಿದೆ ಎಂದು ಹೇಳುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಮೋದಿಯವರು ಇಷ್ಟು ಮೀನುಗಾರರ ಹಿತ ಕಾಯುವ ಕೆಲಸ ಮಾಡಿದ್ದಾರೆಯೇ ಎಂಬ ಪ್ರಶ್ನೆ ಕೇಳಬೇಕಲ್ವಾ? ವಾಸ್ತವಿಕ ಅಂಕಿಅಂಶಗಳು ಬಿಚ್ಚಿಟ್ಟುವ ಸತ್ಯವೇ ಬೇರೆ. ಯುಪಿಎಯ 10 ವರ್ಷ ಮತ್ತು ಎನ್ಡಿಎಯ 10 ವರ್ಷಗಳ ಅವಧಿಯಲ್ಲಿ ಎಷ್ಟು ಮೀನುಗಾರರ ಬಂಧನವಾಗಿದೆ ಎಂದು ನೋಡಿದರೆ ಮೋದಿಯವರ ಆಡಳಿತದ 10 ವರ್ಷದಲ್ಲಿಯೇ ಅತಿ ಹೆಚ್ಚು ಮೀನುಗಾರರ ದಸ್ತಗಿರಿಯಾಗಿದೆ. ನಮ್ಮ ಮೀನುಗಾರರ ಬಂಧನ ತಡೆಯುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆಯೇ? ಅಂತಹ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಹೀಗಿದ್ದಾಗ ಬರಿದೇ ಸುಳ್ಳುಗಳ ಸರಮಾಲೆ ಹೆಣೆಯುತ್ತಾ ಹೇಗಾದರೂ ಮಾಡಿ ಚುನಾವಣೆ ಗೆಲ್ಲುವ ಹುನ್ನಾರದಲ್ಲಿ ತೊಡಗುವುದು ಪ್ರಧಾನಿ ಸ್ಥಾನಮಾನಕ್ಕೆ ಶೋಭೆ ತರುವುದಿಲ್ಲ. 2004 ರಿಂದ 2024 ಮಾರ್ಚ್ ವರೆಗೆ ಶ್ರೀಲಂಕಾವು ತಮಿಳುನಾಡಿನ ಒಟ್ಟು 6,184 ಮೀನುಗಾರರನ್ನು ಬಂಧಿಸಿದೆ. ಇದರಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಬಂಧಿತರಾದವರ ಸಂಖ್ಯೆ 2,915. ಮೋದಿಯವರ ಅವಧಿಯಲ್ಲಿ ಬಂಧಿತರಾದವರು 3,269 ಮಂದಿ. ಈ ವರ್ಷದಲ್ಲಿ ಈಗಾಗಲೇ 132 ಮೀನುಗಾರರನ್ನು ಬಂಧಿಸಿಯಾಗಿದೆ. ಮೋದಿಯವರ ಆಷಾಢಭೂತಿತನಕ್ಕೆ ಭಂಡತನಕ್ಕೆ ಇತಿಮಿತಿಯೇ ಇಲ್ಲ ಎಂಬುದು ಮತ್ತೆ ಮತ್ತೆ ಸಾಬೀತಾಗುತ್ತಿದೆ. ತಮಿಳುನಾಡಿನ ಬಿಜೆಪಿ ಘಟಕದ ಅಧ್ಯಕ್ಷ ಅಣ್ಣಾಮಲೈ ಅವರು ದ್ವೀಪವನ್ನು ಮರಳಿ ಪಡೆಯಲು ಕೇಂದ್ರವು ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದ್ದರು. ಆದರೆ ಶ್ರೀಲಂಕಾದ ಸಚಿವ ಜೀವನ್ ತೊಂಡಮನ್ ಅವರು ಹೇಳುವಂತೆ ಇಲ್ಲಿಯವರೆಗೆ ಕಚ್ಚತೀವು ದ್ವೀಪದ ಅಧಿಕಾರವನ್ನು ಹಿಂತಿರುಗಿಸುವ ಬಗ್ಗೆ ಭಾರತದಿಂದ ಯಾವುದೇ ಅಧಿಕೃತ ಸಂವಹನ ನಡೆದಿಲ್ಲ. ಭಾರತದಿಂದ ಇದುವರೆಗೆ ಅಂತಹ ಮನವಿ ಬಂದಿಲ್ಲ. ಅಂತಹ ಯಾವುದೇ ಪ್ರಸ್ತಾವನೆ ಮುನ್ನೆಲೆಗೆ ಬಂದರೆ ವಿದೇಶಾಂಗ ಸಚಿವಾಲಯವು ಅದಕ್ಕೆ ಉತ್ತರಿಸಲಿದೆ ಎಂದು ಅವರು ಹೇಳಿದ್ದಾರೆ. ಅಲ್ಲಿಗೆ ಈ ವಿಷಯವೇ ಅಪ್ರಸ್ತುತ. ಮೀನುಗಾರರ ಮತ ಪಡೆಯುವ ಉದ್ದೇಶದಿಂದ ಮೋದಿ ಈ ದಾಳ ಉರುಳಿಸಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಕಳೆದ 50 ವರ್ಷಗಳಲ್ಲಿ ಮೀನುಗಾರರನ್ನು ಬಂಧಿಸಿರುವುದು ನಿಜ. ಅಂತೆಯೇ ಭಾರತವು ಅನೇಕ ಶ್ರೀಲಂಕಾ ಮೀನುಗಾರರನ್ನು ಬಂಧಿಸಿದೆ. ಪ್ರತಿಯೊಂದು ಸರ್ಕಾರವು ಶ್ರೀಲಂಕಾದೊಂದಿಗೆ ಮಾತುಕತೆ ನಡೆಸಿ ನಮ್ಮ ಮೀನುಗಾರರನ್ನು ಬಿಡುಗಡೆ ಮಾಡಿದೆ. ಜೈಶಂಕರ್ ಅವರು ವಿದೇಶಾಂಗ ಸೇವಾ ಅಧಿಕಾರಿಯಾಗಿದ್ದಾಗ ಮತ್ತು ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದಾಗ ಈಗ ವಿದೇಶಾಂಗ ಸಚಿವರಾಗಿದ್ದಾಗಲೂ ಇದು ನಡೆದಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ತಮಿಳುನಾಡಿನ ವಿವಿಧ ರಾಜಕೀಯ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಾಗ ಮೀನುಗಾರರನ್ನು ಶ್ರೀಲಂಕಾ ಬಂಧಿಸಿರಲಿಲ್ಲವೇ? 2014 ರಿಂದ ಮೋದಿ ಅಧಿಕಾರದಲ್ಲಿದ್ದಾರೆ. ಈ ಅವಧಿಯಲ್ಲಿ ಶ್ರೀಲಂಕಾ ನಮ್ಮ ಮೀನುಗಾರರನ್ನು ಬಂಧಿಸಿಲ್ಲವೇ ಎಂದು ಕಾಂಗ್ರೆಸ್ ಮುಖಂಡ ಚಿದಂಬರಂ ಪ್ರಶ್ನಿಸಿದ್ದರು. ನಿಜ ಅಲ್ವಾ? ಈಗ ಹೊಸದಾಗಿ ಅಥವಾ ಇದುವರೆಗೆ ಆಗದೇ ಇರುವ ಯಾವುದಾದರೂ ದುರ್ಘಟನೆ ಈಗ ನಡೆದಿದೆಯೇ? ತಮಿಳುನಾಡಿನ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ಶ್ರೀಲಂಕಾದಿಂದ ದ್ವೀಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಧೈರ್ಯ ಮಾಡುತ್ತಾರೆಯೇ ಎಂದು ಕಾಂಗ್ರೆಸ್ ಸಂಸದ ಮಣಿಕಮ್ ಟ್ಯಾಗೋರ್ ಸವಾಲು ಹಾಕಿದ್ದರು. ಭಾರತವು ಕಚ್ಚತೀವು ದ್ವೀಪವನ್ನು ಶ್ರೀಲಂಕಾಗೆ ಬಿಟ್ಟುಕೊಟ್ಟ ಇತಿಹಾಸ ಸಂದರ್ಭವನ್ನು ವಿವರಿಸಿದ ಟ್ಯಾಗೋರ್, ಆ ಸಮಯದಲ್ಲಿ 6 ಲಕ್ಷ ತಮಿಳರನ್ನು
ಉಳಿಸಲು ಇಂದಿರಾ ಗಾಂಧಿ ನೇತೃತ್ವದ ಭಾರತ ಸರ್ಕಾರವು ಇಂದಿರಾ ಗಾಂಧಿ ಸಿರಿಮಾವೋ ಒಪ್ಪಂದಕ್ಕೆ ಸಹಿ ಹಾಕಿತು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಮೋದಿಯವರ 10 ವರ್ಷದ ಅವಧಿಯಲ್ಲಿ ಭಾರತದ 1,000 ಚದರ ಕಿಲೋಮೀಟರ್ಗಳಷ್ಟು ಭೂಪ್ರದೇಶವನ್ನು ಚೀನಾ ಕಬಳಿಸಿದ್ದು, ಅರುಣಾಚಲ ಪ್ರದೇಶದಲ್ಲಿ ಒಂದು ಹಳ್ಳಿಯನ್ನೇ ನಿರ್ಮಿಸಿದ್ದು, ಭಾರತದ ಗಡಿ ಪ್ರದೇಶಗಳಿಗೆ ಚೀನಿ ಹೆಸರಿಟ್ಟಿದ್ದು, ಗಾಲ್ವನ್ ಕಣಿವೆಯಲ್ಲಿ ನಮ್ಮ 20 ಯೋಧರನ್ನು ಚೀನಿ ಸೇನೆ ಕ್ರೂರವಾಗಿ ಕೊಂದಿದ್ದನ್ನು ಅವರು ಅದೆಷ್ಟು ಉದಾರಿಯಾಗಿ ಮರೆತು ಬಿಡುತ್ತಾರೆ ಅಲ್ವಾ? ಅರುಣಾಚಲ ಪ್ರದೇಶದಲ್ಲಿ ಚೀನಾ ರಸ್ತೆ ಹೆದ್ದಾರಿಗಳನ್ನು ನಿರ್ಮಿಸುತ್ತಿದೆ ಎಂದು ವಿದೇಶದ ಮಾಧ್ಯಮಗಳು ಸಹಿತ ಬರೆದವು. ಉಪಗ್ರಹ ಚಿತ್ರಗಳು ಪುರಾವೆ ಒದಗಿಸಿದರೂ ಮೋದಿ ಸರ್ಕಾರ ಅದನ್ನು ನಿರಾಕರಿಸುತ್ತಿದೆ. ನಿರಾಕರಿಸಿದ ಮಾತ್ರಕ್ಕೆ ಎಲ್ಲ ಸರಿಯಿದೆ ಎಂದು ಅರ್ಥವೇ? ಮೋದಿಯವರಿಗೆ ಸ್ವವಿಮರ್ಶೆಯ ಆತ್ಮಸ್ಥೈರ್ಯ ಕಿಂಚಿತ್ತೂ ಇಲ್ಲ. ಆದರೆ ಕಾಂಗ್ರೆಸ್ ದೇಶದ್ರೋಹದ ಕೆಲಸ ಮಾಡಿದೆ ಎಂದು ಬಿಂಬಿಸುವಲ್ಲಿ ಎಲ್ಲಿಲ್ಲದ ಹುರುಪು, ಅತೀವ ಉತ್ಸಾಹ. ಇತಿಹಾಸದಲ್ಲಿ ಮೋದಿಯವರ ಸುಳ್ಳುಗಳೂ ದಾಖಲಾಗುತ್ತವೆ ಎಂಬುದು ಅವರಿಗೆ ಅರಿವಿಲ್ಲವೋ ಏನು? ಕಚ್ಚತೀವು ದ್ವೀಪದ ಬಗ್ಗೆ ಅನಗತ್ಯ ಚರ್ಚೆ ಹುಟ್ಟುಹಾಕಿರುವ ಮೋದಿಯವರು ಚೀನಾದ ಅತಿಕ್ರಮಣದ ಬಗ್ಗೆ ಯಾಕಷ್ಟು ಮೆತ್ತಗಾಗಿದ್ದಾರೆ ಎಂಬ ಅನುಮಾನ ಸಹಜವಾಗಿಯೇ ಮೂಡುತ್ತದೆ. ವಿಪಕ್ಷಗಳು ಮೋದಿಯವರನ್ನು ಅದೆಷ್ಟು ಬಾರಿ ಈ ಬಗ್ಗೆ ಕೆಣಕಿದರೂ ಅವರದ್ದು ಜಾಣ ಮೌನವೇ ಉತ್ತರ. ದೇಶದ ಸಮಗ್ರತೆ ಮತ್ತು ಏಕತೆಯನ್ನು ದುರ್ಬಲಗೊಳಿಸುತ್ತಿರುವವರು ಯಾರು ಎಂಬುದನ್ನು ಮತದಾರರು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.